ಆ ದೇವರಿಗೆ ಪ್ರಸಾದವನ್ನ ಏನಂತಿಡ್ತೀವಿ, ನೈವೇದ್ಯ ಅಂತ ಇಡ್ತೀವಲ್ವಾ, ದೇವರಿಗೆ ನೈವೇದ್ಯ ಮಾಡಿದ್ರು. ಹಾಗಾಗಿ ಈ ಮಗುಗೆ ನೈವೇದ್ಯ ಅಂತ ಹೆಸರಿಡು. ಮೈ ಜುಮ್ ಅಂತ ಇದೆ ನನಗೆ, ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಹೆಸರು ಇದು. ನಮಸ್ತೆ ಅಪ್ಪಾಜಿ, ನೀವು ಹೇಳಿದ ಹಾಗೆ ಇಂದು ನನ್ನ ಮಗಳಿಗೆ ನಾಮಕರಣ ಮಾಡಲಾಯಿತು. ಅದೇ ರೀತಿ ನೀವು ಇಟ್ಟ ಹೆಸರು ಆದಂಥ ನೈವೇದ್ಯ ಅಂತ ನಾಮಕರಣ ಮಾಡಿದೆವು. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ಅದೇ ರೀತಿ ನಾರ್ಮಲ್ ಡೆಲಿವರಿಗೆ ಕಾರಣರಾದಂಥ ಗರ್ಭರಕ್ಷಾ ತಂಡದ ಎಲ್ಲ ಸದಸ್ಯರಿಗೂ ಶಿರಸ ಮನಸ ನಮಸ್ಕಾರಗಳು. ನೀವು ಯಾವುದೇ ಅಪೇಕ್ಷೆವಿಲ್ಲದೆ ಈ ಥರ ಸಮಾಜ ಸೇವೆ ಕೆಲಸ ಮಾಡುತ್ತಿದ್ದೀರಾ, ಇದಕ್ಕೆ ನಿಮಗೂ ಕೂಡ ಶಿರಸ ಮನಸ ನಮಸ್ಕಾರ ವಂದಿಸುವೆ. ಯಾವ ರೀತಿ ನಿಮಗೆ ಕೃತಜ್ಞತೆ ಹೇಳಬೇಕು ಅಂತ ತೋಚುತ್ತಿಲ್ಲ. ನೈವೇದ್ಯ ಅನ್ನೋ ಹೆಸರನ್ನು ಇದುವರೆಗೂ ಯಾರೂ ಇಟ್ಟಿಲ್ಲ, ಅದು ನನ್ನ ಮಗಳಿಗೆ ನೀವು ನಾಮಕರಣ ಮಾಡಿದ್ದೀರಿ. ಇಂದು ತುಂಬ ವಿಜೃಂಭಣೆಯಿಂದ ನಮ್ಮ ಮನೆಯಲ್ಲಿ ನಾವು ಆಚರಣೆ ಮಾಡಿದೆವು. ತುಂಬ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಏಯ್, ನೀನು ಅಹೋರಾತ್ರ ಕಣ್ಣಲ್ಲಿ ನೀರು ಬರೆಸ್ಬಿಟ್ಟಿಯಲ್ಲೋ, ನಿನ್ನ ಎಮೋಷನ್ಸ್ಗೆ ಯಾವಾಗಲೂ ಅಹೋರಾತ್ರ ತಲೆ ಬಾಗ್ಬಿಡ್ತಾನೋ. ನಿನ್ನ ಮುಗ್ಧತೆ, ನಿನ್ನ ಪ್ರೀತಿ ಎಂತ ಒಳ್ಳೆತನ, ಅದಕ್ಕೆ ದೇವರು ನಿನಗೆ ಎಲ್ಲ ಕೊಟ್ಟಿದ್ದಾರೆ. ದೇಶಭಕ್ತರ ಮನೆಯ ಸಂಬಂಧ ಕೊಟ್ಟಿದ್ದಾರೆ, ದೇಶಭಕ್ತರ ಸಹವಾಸ ಕೊಟ್ಟಿದ್ದಾರೆ, ಬಂಗಾರದಂತಹ ಮಕ್ಕಳು ಕೊಟ್ಟಿದ್ದಾರೆ, ರತ್ನದಂತಹ ಪತ್ನಿ ಕೊಟ್ಟಿದ್ದಾರೆ. ಏನೋ ಬೇಕು ನಿನಗೆ, ತುಂಬ ಗ್ರೇಟ್ ಕಲೆ ಕೊಟ್ಟಿದ್ದಾರೆ. ಹುಟ್ಟುತನ ಹುಟ್ಟು ಕಲೆ ನಿನ್ನಲ್ಲಿದೆ ನೋಡು. ಆ ಬೋರ್ಡ್ ಮಾಡಿರೋ ರೀತಿ, ಎಷ್ಟು ಕೋಟಿ ಇದ್ರೇನು ಮಾಡಲಾಗದ ಕೆಲಸ ನಿನ್ನ ಕೈಯಲ್ಲಿದೆಯಲ್ಲೋ. ಒಳಿತಾಗ್ಲಿ, ಧನ್ಯವಾದ ಅಹೋರಾತ್ರ. ಆ ದೇವರಿಗೆ ಪ್ರಸಾದವನ್ನ ಏನಂತಿಡ್ತೀವಿ, ನೈವೇದ್ಯ ಅಂತ ಇಡ್ತೀವಲ್ವಾ, ದೇವರಿಗೆ ನೈವೇದ್ಯ ಮಾಡಿದ್ರು. ಹಾಗಾಗಿ ಈ ಮಗುಗೆ ನೈವೇದ್ಯ ಅಂತ ಹೆಸರಿಡು. ಮೈ ಜುಮ್ ಅಂತ ಇದೆ ನನಗೆ, ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಹೆಸರು ಇದು, ತುಂಬಾ ತುಂಬಾ ಇಷ್ಟ.